good morning. How are you? Welcome to my class. Okay, ನಾವು ಇವತ್ತು ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ನೀತಿ ಕತೆ ಹೇಳ್ತೀನಿ. ಕೇಳ್ತೀರಲ್ಲ ನೀವೆಲ್ಲ, ಏನ್ ಕತೆಪ್ಪ ಅದು ಅಂತ ಹೇಳಿದ್ರೆ, ಅದು ಒಂದು ಬಂಗಾರದ ಮೊಟ್ಟೆಯ ಕತೆ. ಮೊಟ್ಟೆ ಅಂದ್ರೆ ಗೊತ್ತಲ್ಲ, ಎಗ್ ಎಗ್ ಕೋಳಿ ಇದೆಯಲ್ಲ, ಕೋಳಿ ಮೊಟ್ಟೆ ಇಡುತ್ತಲ್ಲ, ಮೊಟ್ಟೆ ಎಗ್ ಸಿಗುತ್ತಲ್ಲ, ಅಂದ್ರೆ ಆ ಎಗ್ಗಿನ ಒಂದು ಕತೆ ಹೇಳ್ತೀನಿ. ಕೋಳಿ ಮತ್ತು ಬಾತುಕೋಳಿಗಳು ಮೊಟ್ಟೆ ಇರ್ತವೆ, ಆ ಮೊಟ್ಟೆಯ ಒಂದು ಕಥೆನ ನಾನು ಇವಾಗ ನಿಮಗೆ ಹೇಳ್ತೀನಿ. ಏನಪ್ಪ ಅಂದರೆ, ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನೇನು ಮಾಡುತ್ತಿದ್ದ ಅಂದರೆ, ತುಂಬ ಬಾತುಕೋಳಿನ ಸಾಕಿದ್ದ, ಒಂದಿಷ್ಟು ಬಾತುಕೋಳಿಗಳನ್ನು ಸಾಕಿದ್ದ. ಅವಕ್ಕೆ ಟೈಮ್ಗೆ ಸರಿಯಾಗಿ ಕಾಳು ಹಾಕೋದು, ನೀರಿಡೋದು, ಆಮೇಲೆ ಹೊರಗಡೆಯೆಲ್ಲ ಚೂರು ಅಡ್ಡಾಡಿಸ್ಕೊಂಬರೋದು, ಹೀಗೆಲ್ಲ ಮಾಡ್ತಾ ಬಾತುಕೋಳಿ ಊರಿನ ಸಾಕಿದ್ದ. ಆ ಕೋಳಿಗಳು ದಿನಾಲೂ ಒಂದು ಮೊಟ್ಟೆ ಇರ್ತಾವ, ಇನ್ನು ದಿನ ಒಂದು ಮೊಟ್ಟೆ ಇಡ್ತಾ ಇದ್ವು. ಆ ಬಾತುಕೋಳಿಗಳಲ್ಲಿ ಒಂದು ಬಾತುಕೋಳಿ ಇತ್ತು. ಆ ಬಾತುಕೋಳಿ ದಿನಾಲೂ ಒಂದು ಬಂಗಾರದ ಮೊಟ್ಟೆನ ಇಡ್ತಾ ಇತ್ತು, ಚಿನ್ನದ ಮೊಟ್ಟೆ ಇಡ್ತಾ ಇತ್ತು. ಇವನು ತುಂಬ ಬಡವ ಅಲ್ಲ, ಆ ಕೋಳಿ ದಿನ ಒಂದು ಬಂಗಾರದ ಮೊಟ್ಟೆ ಇಟ್ಟಾಗ ಅದು ತಿನ್ಲಿಕ್ಕೆ ಬರೋದಲ್ಲ, ಅದನ್ನೇನು ಮಾಡ್ತಿದ್ದ, ಬಂಗಾರದ ಅಂಗಡಿ ತಗೊಂಡು ಹೋಗ್ಬಿಟ್ಟು ಅದನ್ನು ಮಾರ್ತಿದ್ದ. ಅದು ಮಾರಿ ಬಂದ ದುಡ್ಡಿನಿಂದ ಇವನು ಜೀವನ ನಡೆಸ್ತಾ ಇದ್ದ, ಕೋಳಿಗಳಿಗೆ ಕಾಳು ತರ್ತಾ ಇದ್ದ, ಮತ್ತು ಮನೆಗೆ ಊಟ ತಿನ್ನಲಿಕ್ಕೆ ಸಾಮಾನು ಎಲ್ಲ ತರ್ತಾ ಇದ್ದ. ದಿನಾಲೂ ಹಂಗೆ ಇದೇ ರೂಢಿ ಆಗಿಬಿಡ್ತು. ದಿನಾಲೂ ಬಾತುಕೋಳಿ ಎಲ್ಲವನ್ನು ಬೇರೆ ಥರ ಮೊಟ್ಟೆ ಇಟ್ಟರೆ ಇದು ಮಾತ್ರ ಚಿನ್ನದ ಮೊಟ್ಟೆ ಇಡ್ತಾ ಇತ್ತು. ಒಂದಿನ ಪಕ್ಕದಲ್ಲಿ ಇರ್ತಾರಲ್ಲ ಜನ, ಆಚೆ ಈಚೆ ಜನ ಇರ್ತಾರಲ್ಲ, ಅವರೇನಂದ್ರು, ಇವಾಗ ತಿನ್ನಲಿಕ್ಕೂ ಇರ್ತಿದ್ದಿಲ್ಲ, ಊಟ ಮಾಡಲಿಕ್ಕೂ ಇರ್ತಿದ್ದಿಲ್ಲ, ಇನ್ನು ನೋಡ್ತಾ ಸೌಕರ್ಯ ಆಗ್ತಾ ಬಂತು. ಮೊದಲು ಒಂದು ಗುಡಿಸಲು ಮನೆ ಇತ್ತು, ಗುಡಿಸಲು ಮನೆಯಿಂದ ಕಲ್ಲಿನ ಮನೆ ಕಟ್ಕೊಂಡ, ಕಲ್ಲಿನ ಮನೆಯಿಂದ ಹಂಚಿನ ಮನೆ ಕಟ್ಕೊಂಡ, ಹಂಚಿನ ಮನೆಯಿಂದ ಬಿಲ್ಡಿಂಗ್ ಕಟ್ಕೊಂಡ, ಹೀಗೆ ಇವಾಗ ತಿನ್ನಕ್ಕೂ ಸಹ ಊಟಕ್ಕೂ ಏನಿರಲಿಲ್ಲ, ಇನ್ನು ಬರೀ ಬಾತುಕೋಳಿ ಸಾಕ್ಬಿಟ್ಟು ಇನ್ನು ಇಷ್ಟು ಚೆನ್ನಾಗಾಗ್ಬಿಟ್ರಲ್ಲ, ಇಷ್ಟು ಚೆನ್ನಾಗಾಗ್ಬಿಟ್ನಲ್ಲ ಇವನು ಅಂತ ಏನು ಮಾಡಿದ್ರು, ಅಕ್ಕಪಕ್ಕದ ಮನೆಯವರಿಗೆ ಹೊಟ್ಟೆ ಕಿಚ್ಚು ಶುರು ಆಯಿತು. ಯಾಕೆಂದರೆ ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲದೆ ಇರೋಂಥ ಇವನು ಇದ್ದಕ್ಕಿದ್ದಂಗೆ ಹೆಂಗೆ ಚೆನ್ನಾಗಾದ ಇವನು, ಇಷ್ಟು ಚೆನ್ನಾಗಾಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಒಂದಿನ ಅವನ ಹತ್ರ ಹೋಗ್ತಾರೆ. ಅವನ ಹತ್ರ ಹೋಗ್ಬಿಟ್ಟು, ಇದೇನಪ್ಪ ನಿನಗೆ ಊಟಕ್ಕೆ ಹಿಟ್ಟಿಗೂ ಸುತ ಇರಲಿಲ್ಲ, ಗತಿ ಇರಲಿಲ್ಲ, ನೀನು ಇಷ್ಟು ಚೆನ್ನಾಗಿ ಹೆಂಗಾಗ್ಬಿಟ್ಟೆ, ಎಲ್ಲಿಂದ ಬಂತು ಇಷ್ಟೆಲ್ಲ ಅಣ್ಣ ನಿನಗೆ, ಹೆಂಗೆ ಮಾಡಿದೆ ನೀನು, ಯಾರು ಕೊಟ್ಟರು ಅಂತೇಳ್ಬಿಟ್ಟು ಕೇಳ್ತಾನೆ. ಅವಾಗ ಅವಳು ಆ ರೈತ ಹೇಳ್ತಾನೆ, ಇಲ್ಲ ನಾನು ಮನೆಯಲ್ಲಿ ಒಂದು ಚಿನ್ನದ ಮೊಟ್ಟೆ ಇಡುವಂತಹ ಬಾತುಕೋಳಿನ ಸಾಕಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ನಾನು ಸುಮಾರು ಬಾತುಕೋಳಿ ಸಾಕಿದ್ದೀನಿ, ಅದರಲ್ಲಿ ಒಂದು ಬಾತುಕೋಳಿ ದಿನಾಲೂ ಒಂದು ಚಿನ್ನದ ಮೊಟ್ಟೆ ಇಡುತ್ತೆ, ಆ ಚಿನ್ನದ ಮೊಟ್ಟೆನ ನಾನು ಮಾರಿ ಈಗ ಪುಟ್ಟ ಗುಡಿಸ್ದಲ್ಲಿದ್ದವನು ಈಗ ದೊಡ್ಡ ಬಿಲ್ಡಿಂಗ್ ಮನೆ ಕಟ್ಸಿದ್ದೀನಿ, ಇಷ್ಟೆಲ್ಲ ಹೊಲ ಮನೆ ಗದ್ದೆ ಎಲ್ಲ ತಗೊಂಡಿದ್ದೀನಿ, ನನಗೆ ಇಷ್ಟೆಲ್ಲ ಆಕೆ ಕಾರಣವಾಗಿರುವಂತಹ ಬಾತುಕೋಳಿಗೆ ಧನ್ಯವಾದ, ನಾನು ಆ ಬಾತುಕೋಳಿಯಿಂದನೇ ಇಷ್ಟು ಚೆನ್ನಾಗಿ ಆಗಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾನೆ. ಆವಾಗ ಜನಕ್ಕೆ ತುಂಬ ಹೊಟ್ಟೆ ಕಿಚ್ಚು ಬರುತ್ತೆ, ಹಾಂ ಬರೀ ಬಾತುಕೋಳಿ ಇಡುವಂಥ ಮೊಟ್ಟೆಯಿಂದ ಇವನು ಇಷ್ಟು ಪೂರ್ ಅಂದರೆ ಅಷ್ಟು ಬಡವ ಇದ್ದ ಅಂತೂ ಇಷ್ಟು ಸ್ಟ್ರಾಂಗ್ ಆಗ್ಬಿಟ್ನಲ್ಲ, ಇಷ್ಟು ಶ್ರೀಮಂತ ಆಗ್ಬಿಟ್ಟಲ್ಲ ಅಂತ ಅವನು ಹೊಟ್ಟೆ ಕಿಚ್ಚು ನೋಡಿ ಅದನ್ನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಲ್ಲ, ಅವ್ನು ಚೆನ್ನಾಗಿರೋದು ಇವನಿಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಜನ ಏನು ಮಾಡ್ತಾರೆ ಇವನಿಗೆ ಹೇಳ್ತಾರೆ, ನೋಡು ನೀನು ದಿನ ಒಂದು ಮೊಟ್ಟೆ ಇಡೋದಕ್ಕೆ ಯಾಕೆ ಕಾಯ್ತೀಯಾ, ಅದ್ರ ಹೊಟ್ಟೆ ಒಳಗೆ ತುಂಬ ಮೊಟ್ಟೆ ಇರ್ತವೆ, ಬಂಗಾರದ್ದು ತುಂಬ ಮೊಟ್ಟೆ ಇರ್ತವೆ, ನೀನು ದಿನಾಲೂ ಅದನ್ನು ಅದು ಮೊಟ್ಟೆ ಇಟ್ಟ ಮೇಲೆ ನೀನು ತಗೊಂಡೋಗಿ ಮಾರೋದು ಯಾಕೈತೀಯಾ, ಅದರಲ್ಲಿರುವಂತಹ ಹೊಟ್ಟೆಯಲ್ಲಿರುವಂತಹ ಮೊಟ್ಟೆಗಳನ್ನು ನೀವು ಒಂದೇ ಸಲ ಎಲ್ಲದೂ ತಗೋಬೋದಲ್ಲ, ದಿನ ಒಂದೊಂದಕ್ಕೆ ಯಾಕಾಗಬೇಕು, ಅದನ್ನು ನೀನು ಸಾಯಿಸ್ಬಿಡು, ಅದನ್ನು ನೀನು ಕೊಂದು ಹಾಕ್ಬಿಡು, ಆವಾಗ ಅದರ ಹೊಟ್ಟೆಯಲ್ಲಿರುವಂತಹ ಎಲ್ಲ ಬಂಗಾರದ ಮೊಟ್ಟೆಗಳು ಕೂಡ ನಿನಗೆ ಒಂದೇ ಸರಿ ಸಿಗ್ತವೆ,
ಒಂದೇ ಸರಿ ನೀನು ತುಂಬ ದೊಡ್ಡ ಶ್ರೀಮಂತ ಆಗ್ತೀಯಾ ಅಂತ ಹೇಳ್ಕೊಡ್ತಾರೆ. ಇವ್ಗೆ ಯೋಚನೆ ಬರಲಿಲ್ಲ, ಹೌದು ನಾನು ಕೋಳಿನ ಸಾಯಿಸ್ಬಿಟ್ರೆ ನನಗೆ ಲಾಸು, ಕೋಳಿ ಡೈಲಿ ಒಂದು ಮಾತ್ರ ಮೊಟ್ಟೆ ಇಡುತ್ತೆ ಅನ್ನೋದು ಅವನಿಗೆ ಹೊಳಲೇ ಇಲ್ಲ. ಅವನೇ ತಿಳ್ಕೊಂಡ, ಅವ್ರು ಹೇಳ್ಕೊಟ್ರಲ್ಲ ಅವ್ರ ಮಾತು ನಿಜ ಇರ್ಬೋದು, ನಾನು ದಿನ ಒಂದು ಮೊಟ್ಟೆ ಇಡೋಕ್ಕಂತ ಯಾಕೆ ಕಾಯ್ಬೇಕು, ಒಂದೇ ಸಲ ಕೋಳಿ ಕುತ್ತಿ ಕೊಯ್ದುಬಿಟ್ರೆ ಅದನ್ನು ಸಾಯಿಸ್ಬಿಟ್ರೆ ಅದ್ರ ಹೊಟ್ಟೆ ಒಳಗಿರುವಂತಹ ಎಲ್ಲ ಮೊಟ್ಟೆಗಳನ್ನು ಒಂದೇ ಸರಿ ಪಡೆದು ಒಂದೇ ಸರಿ ಮಾರಿಬಿಟ್ಟು ಇನ್ನೂ ದೊಡ್ಡ ಶ್ರೀಮಂತ ಆಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಜನಕ್ಕೆ ಹೊಟ್ಟೆ ಕಿಚ್ಚಲ್ವ, ಆಮೇಲೆ ಅವ್ರು ಅದನ್ನ ಆ ಥರ ಮಾಡು ಅಂತ ಹೇಳ್ಕೊಡ್ತಾರೆ. ಇವನಿಗೂ ಸಹ ಅವ್ರು ಹೇಳೋದು ಸರಿ ಅಂತ ಅನಿಸುತ್ತೆ. ಆವಾಗ ಏನು ಮಾಡ್ತಾನೆ, ಒಂದು ದಿನ ಇನ್ನೂ ಜಾಸ್ತಿ ಶ್ರೀಮಂತ ಆಗೋಣ, ಇನ್ನೂ ದೊಡ್ಡ ಶ್ರೀಮಂತ ಆಗೋಣ, ನಾನೆಲ್ಲಕ್ಕಿಂತ ಊರನ್ನೇ ಆಳುವಂಥ ರಾಜನಾಗೋಣ ಅಂತ ಕೆಟ್ಟ ದುರಾಸೆಯಿಂದ ಏನು ಮಾಡ್ತಾನೆ, ಒಂದು ದಿನ ಸಂಜೆ ಬಂದು ಹೆಂಗಾದ್ರೂ ಆಗಲಿ ಆ ಬಾತ್ಕೋಳಿನ ಇವತ್ತು ಸಾಯಿಸ್ಬಿಡೋಣ, ಕೊಂದು ಬಿಡೋಣ ಅಂತ ಹೇಳ್ಬಿಟ್ಟು ಆ ಕೋಳಿನ ಕುಯ್ದು ಬಿಡ್ತಾನೆ. ಕುಯ್ದು ನೋಡ್ತಾನೆ ಹೊಟ್ಟೆ ಒಳಗೆ, ಒಂದು ಕೂಡ ಬಂಗಾರದ ಮೊಟ್ಟೆ ಇರೋದಿಲ್ಲ, ಒಂದು ಬಂಗಾರದ ಮೊಟ್ಟೆ ಕೂಡ ತಿಳ್ಕೊಳ್ಳಿ ಮಕ್ಕಳ ಇತಿಹಾಸೆ ಗತಿಗೇಡು ಅಂತ, ಒಂದು ಕೂಡ ಬಂಗಾರದ ಮೊಟ್ಟೆ ಇರಲ್ಲ. ಅವನು ಜನರ ಮಾತನ್ನು ಕೇಳ್ಕೊಬಿಟ್ಟು ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡ್ಬಿಟ್ಟ. ಅವನು ಸುಮ್ಮನೆ ಇದ್ದರೆ ಆ ಕೋಳಿ ದಿನ ಒಂದು ಚಿನ್ನದ ಮೊಟ್ಟೆ ಕೊಡ್ತಾ ಇತ್ತು, ಅವನು ದಿನ ದಿನ ಸ್ವಲ್ಪ ಸ್ವಲ್ಪನೇ ಶ್ರೀಮಂತ ಆಗ್ಬೋದಿತ್ತು. ಆದರೆ ಜನಕ್ಕೆ ಅದನ್ನು ನೋಡಿ ಸಹಿಸೋಕ್ಕಾಗಲಿಲ್ಲ, ಹಾಗಾಗಿ ಅವ್ರೇನು ಮಾಡ್ತಾರೆ, ಇವನಿಗೆ ಈ ರೀತಿ ಮಾಡು ಅಂತ ಹೇಳ್ಕೊಡ್ತಾರೆ. ಬಟ್ ಇವನು ಜಾಣ ಆಗಿದ್ದರೆ, ಇಲ್ಲ ನನಗೆ ದಿನ ಒಂದೇ ಮೊಟ್ಟೆ ಕೊಟ್ಟರೆ ಸಾಕು ನನ್ನ ಕೋಳಿ ನನಗಿರಲಿ ಅನ್ಬೋದಿತ್ತು, ಆದರೆ ಜನರು ಹೇಳಿದ್ದು ನಿಜ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಮಾತು ಕೇಳಿ ಅತಿ ಆಸೆಯಿಂದ ಆ ಕೋಳಿನ ಸಾಯಿಸ್ಬಿಟ್ಟ. ಆದರೆ ನೋಡಿದ್ರೆ ಅವ್ರ ಹೊಟ್ಟೆಲಿ ಒಂದು ಮೊಟ್ಟೆ ಕೂಡ ಇರಲಿಲ್ಲ. ತುಂಬಾ ಅತ್ತ ಬೇಜಾರು ಮಾಡ್ಕೊಂಡ, ಆದರೆ ನಾನು ಮಾಡಿದ ನನ್ನಲ್ಲಿರುವ ದುರಾಸೆಯಿಂದ ಬೇರೆ ಜನರ ಮಾತನ್ನು ಕೇಳಿಬಿಟ್ಟು ನಾನು ಹಾಳಾಗೋಗ್ಬಿಟ್ಟೆ. ಇನ್ಮೇಲೆ ನಾವು ಯಾರ ಮಾತನ್ನು ಕೇಳಬಾರ್ದು, ಸ್ವಂತ ಬುದ್ಧಿಯಿಂದ ಇರಬೇಕು. ಅತಿ ಆಸೆ ಗತಿಗೇಡು, ಎಷ್ಟು ಸಿಕ್ಕಿರುತ್ತೆ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕು. ಅದು ಜಾಸ್ತಿ ಯಾವಾಗ ಆಸೆ ಮಾಡ್ತೀವಿ ಅದು ದುರಾಸೆ ಅನಿಸ್ಕೊಳುತ್ತೆ, ಮತ್ತು ಅದು ನಮಗೆ ದಕ್ಕೋದು ಇಲ್ಲ. ಬೇರೆ ಎಕ್ಸ್ಟ್ರಾ ಯಾವುದನ್ನು ನಾವು ಬೇಡಿದ್ರೆ ಅದು ನಮಗೆ ಸಿಗಲ್ಲ, ದುರಾಸೆ ಆಗುತ್ತೆ ಮಕ್ಕಳ. ಇದರಿಂದ ನಾವು ಅತಿ ಆಸೆ ಗತಿಗೇಡು ಎಂಬಂತಹ ಒಂದು ಪಾಠದ ನೀತಿಯನ್ನು ಈ ಕಥೆಯಿಂದ ತಿಳ್ಕೊಂಡ್ವಿ ಅಲ್ವಾ? ಓಕೆ, ಮತ್ತು ನಾವಿವಾಗ 1 to 100 ನಂಬರ್ಸ್ ಕಲ್ತ್ವಿ, ರಿವೈಸ್ ನಂಬರ್ ಕಲ್ತ್ವಿ, 1s and 10s ಕಲ್ತ್ವಿ. ಹಾಗೆ ಇವತ್ತು 1 to 10 ಅಂದರೆ 100 ಅಂತ ಏನು ಲಾಸ್ಟ್ 8 ಕಲ್ತು ಅದನ್ನು ರಿವೈಸ್ ಆಗಿ ಕಲ್ತಿಲ್ಲ, 1 to 100 100 to 1.5 ಇವತ್ತಿಂದ ನಾವು 101 101, 102, 103, 104, 105, 106, 107, 108, 109, 110 ಕಲಿಯೋಣ, ಹಾಗೆ ಬರೆಯೋಣ. ಬನ್ನಿ, 101, 101, 101 ಓಕೆ, 102, 102 ನೆಕ್ಸ್ಟ್ 103, 103, 103, 102, 103
ಒಂಬತ್ತು. ಒನ್ ಟೆನ್ ಅಂದರೆ ನೂರ ಹತ್ತು. ನಾವು ಇಂಗ್ಲೀಷಲ್ಲಿ ಹೇಳುವಾಗ ಒನ್ ನಾಟ್ ಒನ್, ಒನ್ ನಾಟ್ ಟು, ಒನ್ ನಾಟ್ ತ್ರೀ, ಒನ್ ನಾಟ್ ಫೋರ್, ಒನ್ ನಾಟ್ ಫೈವ್, ಒನ್ ನಾಟ್ ಸಿಕ್ಸ್, ಒನ್ ನಾಟ್ ಸೆವೆನ್, ಒನ್ ನಾಟ್ ಏಯ್ಟ್, ಒನ್ ನಾಟ್ ನೈನ್, ಒನ್ ನಾಟ್ ಒನ್ ಟೆನ್. ಓಕೆ, ನೂರ ಒಂದು, ನೂರ ಎರಡು, ನೂರ ಮೂರು, ನೂರ ನಾಲ್ಕು, ನೂರ ಐದು, ನೂರ ಆರು, ನೂರ ಏಳು, ನೂರ ಎಂಟು, ನೂರ ಒಂಬತ್ತು, ನೂರ ಹತ್ತು. ಓಕೆ, ಇಲ್ಲಿ ಮತ್ತೆ ಒಂದು ಪಾಯಿಂಟ್ ಇಟ್ಬಿಟ್ಟು, ಒಂದು ಬಾಕ್ಸನ್ನು ಬಿಟ್ಬಿಟ್ಟು ಮತ್ತೆ ಇದನ್ನು ಹೀಗೆ ಕಂಟಿನ್ಯೂ ಮಾಡಬೇಕು, ಮತ್ತೆ ಹೀಗೆ ಇದನ್ನು ಕಂಟಿನ್ಯೂ ಮಾಡಬೇಕು. ಓಕೆ, ಮತ್ತೆ ಒನ್ ನಾಟ್ ಒನ್, ಒನ್ ನಾಟ್ ಟು, ಒನ್ ನಾಟ್ ತ್ರೀ, ಒನ್ ನಾಟ್ ಫೋರ್, ಒನ್ ನಾಟ್ ಫೈವ್, ಒನ್ ನಾಟ್ ಸಿಕ್ಸ್, ಒನ್ ನಾಟ್ ಸೆವೆನ್, ಒನ್ ನಾಟ್ ಏಟ್, ಒನ್ ನಾಟ್ ನೈನ್, ಒನ್ ಟೆನ್. ಓಕೆ, ನೀವೀಗ ಇದನ್ನು ಹೇಳ್ತಾ ಬರಬೇಕು. ನೀವು ಹತ್ತು ಸಾರಿ ಬರೆದ್ರೂ ಒಂದು ಸಾರಿ ಓದುವುದಕ್ಕೆ ಸಮ. ಒಂದು ಸಾರಿ ಓದುವುದು ಹತ್ತು ಸಾರಿ ಬರೆಯೋದಕ್ಕೆ ಈಕ್ವಲ್. ಓಕೆ, ಎಲ್ಲ ಬರೀತಿರಲ್ಲ? ಥ್ಯಾಂಕ್ ಯು ಚಿಲ್ಡ್ರನ್ಸ್.